ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ. ನಾನು ಶಶಿ, ನನ್ನೊಂದಿಗೆ ನನ್ನ ಕಲೀಗ್ ಅಶ್ವಿನ್ ಅವರಿದ್ದಾರೆ. ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ವಿಷಯ ಚಲುವರಾಯಸ್ವಾಮಿ, ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಲಂಚದ ಆರೋಪ, ಭ್ರಷ್ಟಾಚಾರದ ಆರೋಪ. ಹೀಗಾಗಿ ರಾಜ್ಯಪಾಲರು ಖುದ್ದು ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ಈ ಕುರಿತಂತೆ ತನಿಖೆಯನ್ನು ಮಾಡಿ ಅಂತ. ಹಾಗಾದರೆ ಆರೋಪ ಮಾಡಿದಂಥವ್ರು ಯಾರು, ಈ ಬಗ್ಗೆ ಏನೆಲ್ಲ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ, ಆರೋಪಿತರು ಏನಂತ ಇದ್ದಾರೆ, ಹಾಗೆ ಆರೋಪ ಮಾಡಿದಂಥವರು ಏನಂತ ಇದ್ದಾರೆ, ಈ ಬಗ್ಗೆ ಎಲ್ಲವನ್ನು ಕೂಡ ಮಾತನಾಡೋಣ. ಅಶ್ವಿನ್, ನಾವು ಯಾವಾಗ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತೋ ಅದಾದ ನಂತರದಲ್ಲಿ ಒಂದು ದೊಡ್ಡ ಹುಮ್ಮಸ್ಸಂತೂ ಕಾಂಗ್ರೆಸ್ನಲ್ಲಿತ್ತು. ಅದರ ಜೊತೆ ಜೊತೆಗೆ ಬಹಳಷ್ಟು ಸಚಿವಾಕಾಂಕ್ಷಿಗಳು ಇದ್ದರು. ಇದರಲ್ಲಿ ಸಚಿವ ಸ್ಥಾನವನ್ನು ಗಿಟ್ಟಿಸುವಲ್ಲಿ ಸಫಲರಾದಂಥವರು ಚಲುವರಾಯಸ್ವಾಮಿ ಕೂಡ ಒಬ್ಬರು. ಆದರೆ ಈಗ ಸಚಿವರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇತ್ತ ಕುಮಾರಸ್ವಾಮಿಯವರ ಆರೋಪ, ವಿಪಕ್ಷ ನಾಯಕನ ಸ್ಥಾನದಲ್ಲಿ ನಿಂತು ಕುಮಾರಸ್ವಾಮಿಯವರು ಬಹಳಷ್ಟು ಆರೋಪಗಳನ್ನ ಮಾಡಿದ್ರು. ವಿಪಕ್ಷ ನಾಯಕನ ಸ್ಥಾನವನ್ನ ಅವರು ತುಂಬುತ್ತಾ ಇದ್ದಾರೆ. ನೇರ ಆರೋಪ, ತಮ್ಮ ಬಳಿ ಪೆನ್ಡ್ರೈವ್ ಇದೆ, ಆರೋಪ ಮಾಡಿದಂಥದ್ದು ಆಗಿರ್ಬೋದು, ಮತ್ತೆ ಟ್ರಾನ್ಸ್ಫರ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಭ್ರಷ್ಟಾಚಾರ ಇವೆಲ್ಲವನ್ನೂ ಕೂಡ ಹೇಳಿದರು. ಇದೀಗ ಚಲುವರಾಯಸ್ವಾಮಿ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಬಹುಶಃ ಕುಮಾರಸ್ವಾಮಿಯವರ ಮಾತಿಗೂ ಹಾಗೂ ಚಲುವರಾಯಸ್ವಾಮಿಯವರ ಮೇಲೆ ಬಂದಿರತಕ್ಕಂಥ ಈ ಆರೋಪಕ್ಕೂ ಐ ಥಿಂಕ್ ದೇರ್ ಇಸ್ ಅ ಲಿಂಕ್ ಬಿಟ್ವೀನ್ ದೀಸ್ ಟೂ ಸ್ಟೇಟ್ಮೆಂಟ್ಸ್ ಅಂಡ್ ದೀಸ್ ಟೂ ಲೀಡರ್ಸ್ ಆನ್ ದಿಸ್ ಅಲಿಗೇಷನ್ ಅಂತ ಹೇಳಿ ನನಗನ್ಸುತ್ತೆ. ಈ ಆರೋಪಕ್ಕೆ ಪುಷ್ಟಿಯನ್ನು ನೀಡುವಂತೆ ಈ ಹಿಂದಿನಿಂದಲೂ ಕೂಡ ಚಲುವರಾಯಸ್ವಾಮಿ ಹಾಗೂ ಕುಮಾರಸ್ವಾಮಿಯವರ ನಡುವೆ ಒಂದು ರೀತಿಯಾದಂಥ ವಾಕ್ ಸಮರ ಉಂಟಾಗ್ತಾನೇ ಇತ್ತು. ಬ್ಯಾಕ್ ಟು ಬ್ಯಾಕ್ ಸದನದ ಒಳಗೆ ಸದನದ ಹೊರಗೆ ಎರಡು ಕಡೆಯೂ ಕೂಡ ಈ ರೀತಿಯಾದಂಥ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾನೇ ಇತ್ತು. ಸೊ ಅದಾದ ನಂತರದಲ್ಲಿ ಕುಮಾರಸ್ವಾಮಿಯವರು ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧ ಅಂದರೆ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ವರ್ಗಾವಣೆ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನ್ನು ಆಡ್ತಾ ಇದ್ರು. ಮಂತ್ರಿಗಳು ಈ ರೀತಿಯಾಗಿ ಮಾಡ್ತಿದ್ದಾರೆ, ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದರು. ಅದಾದ ನಂತರದಲ್ಲಿ ಒಂದು ಸ್ವಲ್ಪ ಸಮಯದ ಕಾಲ ಎಲ್ಲವೂ ಕೂಡ ತಣ್ಣಗಿದೆ ಅನ್ನಿಸುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಉಪಮುಖ್ಯಮಂತ್ರಿಗಳು ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹೌದು, ಸಿಂಗಾಪುರದಲ್ಲಿ ಸರ್ಕಾರವನ್ನು ಬೀಳಿಸೋದಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ನೇರವಾಗಿ ಬಿ ಜೆ ಪಿಯ ಮೇಲೆ ಹಾಗೂ ಜೆ ಡಿ ಎಸ್ನ ಮೇಲೆ ಮಾಡಿದರು. ಅದು ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಿತ್ತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇತ್ತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಕುಟುಂಬದ ಜೊತೆ ಯುರೋಪ್ ಪ್ರವಾಸದಲ್ಲಿದ್ದರು. ಯುರೋಪ್ ಪ್ರವಾಸದಿಂದ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇವ್ರದ್ದೆಲ್ಲ ಬಂಡವಾಳವು ನನಗೆ ಗೊತ್ತು, ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಮಂತ್ರಿಗಳಲ್ಲದೆ ಮಂತ್ರಿಗಳ ಚೇಲಾಗಳು ಅಂತ ಇದೇ ಪದವನ್ನು ಉಪಯೋಗವನ್ನು ಮಾಡಿದ್ರು. ಮಂತ್ರಿಗಳ ಚೀಲಗಳು ಹಣಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಗುತ್ತಿಗೆದಾರರು ಬಂದು ಏನಾದ್ರು ಕೆಲಸವನ್ನು ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇಂತಿಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ಮಂತ್ರಿಗಳ ಕ್ಲೋಸ್ ಏಟ್ಸ್ ಆಪ್ತ ವರ್ಗದಲ್ಲಿರುವಂಥವರು ಅವರು ಡಿಮ್ಯಾಂಡ್ ಮಾಡ್ತಾರೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಅಂದರೆ ಮಂಡ್ಯ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಮೇಲೆ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದರು. ಅದರ ಜೊತೆಗೆ ಈಗ ಪುಷ್ಟಿ ಎನ್ನುವಂತೆ, ಅದಕ್ಕೆ ಆ ಒಂದು ಸ್ಟೇಟ್ಮೆಂಟ್ಗೆ ಪುಷ್ಟಿ ಎನ್ನುವಂತೆ ಈ ರೀತಿಯಾದಂಥ ಒಂದು ಆರೋಪ, ಇದು ಲೆಟರನ್ನು ಗವರ್ನರಿಗೆ ಬರೆದಿದ್ದಾರೆ, ಯಾರು ಬರೆದಿರೋದು ಅಂತ ಹೇಳಿ ನೋಡಿದ್ರು ಕೂಡ ಅದು ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕೆ. ಸುಮಾರು ಜನ ಅಧಿಕಾರಿಗಳು ಜಂಟಿ ನಿರ್ದೇಶಕರ ಆದೇಶ, ಅಂದ್ರೆ ಜಂಟಿ ನಿರ್ದೇಶಕರ ಮುಖೇನವಾಗಿ ಮಂತ್ರಿಗಳು ಹಣವನ್ನ ಕೇಳಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಈ ಒಂದು ಲೆಟರ್ ಅನ್ನ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್ ಅವರ ಆಫೀಸ್ಗೆ ಕಳಿಸ್ಕೊಟ್ಟಿದ್ದಾರೆ. ಥಾವರ್ಚಂದ್ ಗೆಹ್ಲೋಟ್ ಅವರು ಅದನ್ನ ಮುಖ್ಯ ಕಾರ್ಯದರ್ಶಿ ಅವರಿಗೆ ರೆಫರ್ ಮಾಡಿ ತನಿಖೆಯನ್ನ ನಡೆಸಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಸೊ ಹೀಗಿರುವಂತಹ ಹಿನ್ನೆಲೆಯಲ್ಲಿ ಎಗೇನ್ ಅಲ್ಲಿ ವರ್ಗಾವಣೆ ದಂಧೆಯ ವಿಚಾರವೂ ಕೂಡ ಎಗೇನ್ ಅಲ್ಲಿಗೆ ಬರುತ್ತೆ. ಯಾಕೆ ಅಂತಂದ್ರೆ ಅಧಿಕಾರಿಗಳು ಅಂದ್ರೆ ಗವರ್ನರ್ ತನಕ ಒಂದು ಲೆಟರ್ ಅನ್ನ ಬರೀತಾರೆ ಅಂತಂದ್ರೆ ದ ಇಶ್ಯೂ ಮಸ್ಟ್ ಬಿ ಸೀರಿಯಸ್. ಎಷ್ಟು ಮಟ್ಟಿಗೆ ಸೀರಿಯಸ್ ಇದೆ ಅಂದ್ರೆ ಅಲ್ಲಲ್ಲೇ ಅದನ್ನ ವಿಚಾರವನ್ನ ಮುಗಿಸ್ಕೊಳ್ಬೋದಿತ್ತು, ಬಟ್ ವಿಚಾರ ಗಂಭೀರತೆಯನ್ನ ಪಡೆದುಕೊಂಡಿದೆ ಅನ್ನುವಂತಹ ಉದ್ದೇಶ ನಮ್ಗೆ ಈ ಒಂದು ಪತ್ರದ ಮುಖೇನ ಕಾಣುತ್ತೆ. ಬಟ್ ಹಲವಾರು ಜನ ಖುದ್ದು ಚಲುವರಾಯಸ್ವಾಮಿ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿ ಅದು ಫೇಕ್ ಲೆಟರ್ ಇರಬಹುದು ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿರ್ತಾರೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ? ಖಂಡಿತ ಚಲುವರಾಯಸ್ವಾಮಿ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಈ ಲೆಟರ್ ಬಗ್ಗೆ ತಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪದ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರು ಏನು ಹೇಳಿದ್ದಾರೆ ಬನ್ನಿ ಕೇಳಿ. ನನಗೆ ಗೊತ್ತಿಲ್ಲ ಜೆ ಡಿ
ಏನೋ ಕೇಳಿದ್ದಾರೆ ಅಂತ ಈಗ ಜೆ ಡಿ ಹತ್ರ ಮಾತಾಡಿದೆ. ನಾನು ಯಾರ ಹತ್ರನೂ ಮಾತಾಡಿಲ್ಲ ಸರ್, ಯಾವುದೋ ಪೇಕ್ ಲೆಟ್ರ್ ಅಂತ ಹೇಳ್ತಾ ಇದ್ದಾರೆ. ಪಾಪ ಭಾಳ ಜನ ಇದನ್ನು ಹುಡುಕಿ 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 ಏನೇನೋ ಮಾಡ್ತಿರ್ತಾರೆ. ಆ ಥರ ಇದ್ದರೆ ನನ್ನ ಇಲಾಖೆಯ ಕಾರ್ಯದರ್ಶಿಗಳಿಗೆ ಎಂಕ್ವೈರಿ ಮಾಡಲಿಕ್ಕೆ. ನನ್ನ ಜಾಯಿಂಟ್ ಡೈರೆಕ್ಟರ್ ಕೇಳಿದೆ, ಪೇಕ್ ಲೆಟ್ರ್ ಇರ್ಬೋದು ಸರ್, ನಮ್ಮಲ್ಲಿ ಯಾರೂ ಆ ಥರದ್ದಿಲ್ಲ ಅಂತ ಹೇಳ್ತಾರೆ. ಜೆ ಡಿ ಅವರು ನಾನು ಯಾರನ್ನೂ ಕೇಳಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಂಕ್ವೈರಿ ಮಾಡ್ತಾರೆ, ತನಿಖೆಗೆ ಆಗ್ರಹಿಸ್ತೀರಾ? ಎಂಕ್ವೈರಿ ಮಾಡ್ತೀವಿ ಫಸ್ಟು, ಅದು ಸತ್ಯನ ಅಸತ್ಯನ ಎಂಕ್ವೈರಿ ಮಾಡಿದ್ಮೇಲೆ ತನಿಖೆ. ಅಪ್ಪ ಇರಲಿ, ಮಾತಾಡಲಿ ಬಿಡಿ, ಅವ್ರು ಖುಷಿ ಆಗೋದಾರೆ ಯಾಕೆ ಬೇಜಾರು? ಮೋರ್ ಸ್ಟ್ರಾಂಗ್, ಮೋರ್ ಏನು ಯಾವಾಗ್ಲೂ ನೋಡಿ, ನಮ್ಮ ರವೇಣ್ ಹೇಳ್ದಂಗೆ ನಮ್ಮನ್ನು ಈ ಥರದ ಮಾಡ್ತಿದ್ರೇ ಅದು ಹೆಚ್ಚು ಪ್ರಕಾಶಮಾನವೂ ಆಗ್ತಕ್ಕಂಥದ್ದು, ಕಲ್ಲನ್ನು ಹೆಚ್ಚು ಏನೋ ಏನು ಹೇಳ್ತಾರೆ, ವಿಗ್ರಹ ಆಗುತ್ತೆ. ಅಭಿವೃದ್ಧಿ ಗೊತ್ತಿಲ್ಲ ಫಸ್ಟು, ಅದು ಏನು ಸತ್ಯ ಅಸತ್ಯ ಅನ್ನೋದನ್ನ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ ಸೆಕ್ರೆಟರಿ ಅವರಿಗೆ, ಕಮಿಷನರಿಗೆ. ಫಸ್ಟ್ ರಿಪೋರ್ಟ್ ಬರಲಿ, ಆಮೇಲೆ ಮಾತ್ರ ಆಮೇಲೆ ಅದನ್ನು. ಈಗಾಗಲೇ ಸಾಕಷ್ಟು ವಿಚಾರ ಮಾಹಿತಿಯನ್ನು ತಗೋತಾ ಇದ್ದೀವಿ. ಮತ್ತು ಈ ಜಿಲ್ಲೆಯಲ್ಲಿ ನಮ್ಮ ಜಾಯಿಂಟ್ ಡೈರೆಕ್ಟ್ರು ಯಾವುದನ್ನು ಯಾರ ಹತ್ರನೂ ಮಾತಾಡಿಲ್ಲ ಅಂತಾರೆ. ಸೊ ಅದರಿಂದ ಮಾತಾಡದಲ್ಲೇ ಇರ್ತಕ್ಕಂಥದ್ದು ವಿಚಾರನ ನನಗೆ ಬಂದ ತಕ್ಷಣವೇ ಜಾಯಿಂಟ್ ಡೈರೆಕ್ಟ್ರ್ ಕೇಳಿದ್ದೀನಿ, ಯಾರನ್ನಾರ ಭೇಟಿ ಮಾಡಿದ್ರ, ಯಾರನ್ನಾರ ಕರೆಸಿದ್ರ, ಮಾತಾಡಿದ್ರ ಹಣಕಾಸಿನ ವಿಚಾರದಲ್ಲಿ ಅಂತ. ನಾವು ಯಾರನ್ನು ಮಾತಾಡಿಲ್ಲ ಅಂತ, ಅಷ್ಟು ಜನ ಇನ್ನೊಂದ್ಸಲ ಮಾತಾಡಿ ನಮ್ಮ ಇಲಾಖೆ ನಾವು ಯಾರನ್ನೂ ಏಡಿಗಳು ನಾನು ಭೇಟಿನೇ ಮಾಡಿಲ್ಲ ನೋಡ್ರಿ. ಯಾರು ನಿಮ್ಮ ನಾನು ಜೆ ಡಿ ಚಾನ್ಸೇ ಇಲ್ಲ. ಅದಕ್ಕೆ ನಾನು ನನ್ನ ಜಿಲ್ಲೆ ರಾಜ್ಯದಲ್ಲೇ ಮಾಡ್ತಾ ಇಲ್ಲ, ನನ್ನ ಜಿಲ್ಲೆಯಲ್ಲಿ ಮಾಡೋಕ್ಕೆ ಮಾಡಲಿ ಪಾಪ. ಯಾರು ನನ್ನನ್ನು ಟಾರ್ಗೆಟ್ ಮಾಡಬೇಕು ಅಂತೇಳಿ ಬೆಳಗ್ಗೆ ಎದ್ದು ಊಟ ಮಾಡ್ದಲ್ಲೇ ತಿಂಡಿ ತಿಂದಲ್ಲೇ ಮಾಡ್ತಾರೆ, ಅವ್ರಿಗೇನು ನಾವು ಬೇಜಾರು ಪಟ್ಕೊಳ್ಳಲ್ಲ ದಿವಸ ಮಾಡಲಿಕ್ಕೆ. ಗೊತ್ತಿಲ್ಲ ಮಾಡಲಿ ಬೇಡ ಅಂತ ನಾನು ಯಾವತ್ತು. ಈಗ ನೈಸ್ ರೋಡ್ ವಿಚಾರನ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ. ನೈಸ್ ರೋಡ್ ವಿಚಾರ ಯಾವಾಗ ಪ್ರಾರಂಭ ಆಯಿತು, ಯಾವಾಗ ಈ ಬಂತು, ನೈಸ್ ರೋಡ್ ಅಂತ್ಯದಲ್ಲಿ ಯಾರ್ಯಾರು ಜಮೀನಿದೆ ಅದೆಲ್ಲ ಬಿಡುಗಡೆ ಮಾಡ್ತೀನಿ ಅಂತ ಅವರೇ ಹೇಳಿದಾರಲ್ವಾ, ಮಾಡಲಿ. ಮೋದಿಯವ್ರಿಗೂ ಕೂಡ ಮೋದಿ ಈಗ ಅವರೇ ಅಧಿಕಾರದಲ್ಲಿದ್ದಾಗ ನೈಸ್ ರೋಡ್ ಯಾವಾಗ ಸ್ಟಾರ್ಟ್ ಆಯಿತು, ನೈಸ್ ರೋಡ್ ಬಗ್ಗೆ ಯಾರು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ರು, ಯಾರು ಜಮೀನು ಅದರೊಳಗಡೆ ಬಂದಿದೆ, ಯಾರು ಜಮೀನು ರಕ್ಷಣೆ ಮಾಡೋಕ್ಕೆ ಬಂದಿದ್ರು ಅನ್ನೋದು ಭಾಳ ದಿವಸದ ಚರ್ಚೆ ಬಂದಿದೆ. ಬಹುಶಃ ನನಗೆ ಗೊತ್ತಿಲ್ಲ, ಅವರೇ ಈ ಅಪಾದನೆ ಎದುರಿಸ್ತಾ ಇದ್ರು, ಈಗ ಅವರೇ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅಂದರೆ ಮಾಡಲಿ. ಇದು ಚಲುವರಾಯ ಸ್ವಾಮಿಯವರ ಆರೋಪ ಆದರೆ ಇಂಡಿಯಾ ಟುಡೇ ವರದಿಗಾರರು ಅಧಿಕಾರಿಗಳನ್ನೇ ಸಂಪರ್ಕಿಸಿ, ಸೊ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಂಟಿ ನಿರ್ದೇಶಕರು ಅವರು ಕೂಡ ನನಗೆ ಈ ವಿಚಾರದ ಬಗ್ಗೆ ಅಷ್ಟು ಸ್ಪಷ್ಟನೇ ಇಲ್ಲ, ಯಾರು ಬರೆದಿದ್ದಾರೆ ಏನು ಕತೆ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು. ನಾನು ಯಾವುದೇ ರೀತಿಯಾದಂಥ ಹಣವನ್ನು ಡಿಮ್ಯಾಂಡ್ ಮಾಡಿಲ್ಲ ಮಂತ್ರಿಗಳ ಪರವಾಗಿ ಅನ್ನೋದನ್ನು ಆ ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹೇಳಿರ್ತಕ್ಕಂಥದ್ದು. ಬಟ್ ಇದರ ಸತ್ಯಾಸತ್ಯತೆಯನ್ನು ಇನ್ ಕೇಸ್ ತನಿಖೆಗೆ ಒಪ್ಪಿಸಿದಾಗ ಮಾತ್ರ ಗೊತ್ತಾಗ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಕ್ಕೆ ತರಬೇಕಾಗುತ್ತೆ. ಬಟ್ ಇಂಡಿಯಾ ಟುಡೇ ಕರ್ನಾಟಕ ತಕ್ಕ ಜೊತೆ ಮಾತನಾಡಿರುವಂತಹ ಅಧಿಕಾರಿ ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ಒಂದ್ಸಲಿ ಕೇಳ್ಕೊಂಡು ಬರೋಣ. ಸರ್ ಗುಡ್ ಮಾರ್ನಿಂಗ್, ಜಾಯಿಂಟ್ ಡೈರೆಕ್ಟರ್ ಮಂಡ್ಯನ ಸರ್ ಅಗ್ರಿಕಲ್ಚರ್? ನಾಗಾರ್ಜುನ್ ಮಾತಾಡ್ತಿದ್ದೀನಿ ಇಂಡಿಯಾ ಟುಡೇಯಿಂದ. ಸರ್ ನೀವು ಬರ್ದಿರೋ ಪತ್ರ ಅಲ್ಲ, ಪತ್ರ ನೀವು ಬರ್ದಿದ್ರಾ ಇಲ್ಲ ಅಂತ ಸರ್? ಅಷ್ಟೇ ಇಲ್ಲ ಸರ್, ನಾನು ಅದನ್ನೇ ವಿಚಾರಿಸ್ತಾ ಇದ್ದೀನಿ. ನೀವು ಬರ್ದ ಯಾವುದು ನಮ್ಮಲ್ಲಿ ಪತ್ರ ಆಗಿಲ್ಲ. ನೀವು ಯಾವುದು ಬರ್ದಿಲ್ಲ ಸರ್? ನಾವು ಬರ್ದಿದ್ದಲ್ಲ ಇಲಾಖೆಯವರಲ್ಲ ಇದು. ಸೊ ಫೇಕ್ ಅಂತೀರಾ ಸರ್ ಅದನ್ನ? ಫೇಕ್ ಅಂತೀರಾ? ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ ಸರ್, 10 ನಿಮಿಷ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದು ಅಧಿಕಾರಿಯ ಮಾತು. ನಾನು ಯಾವುದೇ ರೀತಿಯಾದಂತಹ ಹಣಕ್ಕಾಗಿ ಒಂದು ಬೇಡಿಕೆಯನ್ನು ಇಟ್ಟಿಲ್ಲ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಬಟ್ ಒಂದು ಸ್ವಲ್ಪ ಸಮಯ ಕೊಡಿ, ನಾನು ಲೆಟ್ ಮೀ ಕ್ಲಾರಿಫೈ ದಿಸ್ ಅಂತ ಹೇಳಿ ಕೂಡ ಹೇಳಿ ಆ ಒಂದು ಅಧಿಕಾರಿ ಹೇಳಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳ ಹಂತದಲ್ಲಿ ನಾ ಇದಕ್ಕಿಂತ ಮುಂಚೆ ಅಂದರೆ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಕ್ಕಿಂತ ಮುಂಚೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಆರೋಪವನ್ನು ಮಾಡಿದರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂಥ ಸಂದರ್ಭದಲ್ಲಿ ನೀವು ಸುಮ್ಮನೆ ಎಸ್ ಪಿ ರೋಡಿಂದ ಎಲ್ಲ ಪೆನ್ ಡ್ರೈವ್ ತಂದು ಇಟ್ಕೊಂಡ್ಬಿಟ್ಟು ಇದರಲ್ಲಿ ಇದೆ 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 ಅಂತ ಅಂದ್ಕೊಂಡು ಹೇಳ್ತಿದ್ದೀರಿ, ಇದರಲ್ಲಿ ಏನು ಇಲ್ಲವಂತೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಆದಿಯಾಗಿ ಸಾಕಷ್ಟು ಜನ ನಾಯಕರುಗಳು, ಆಡಳಿತ ಪಕ್ಷದ ನಾಯಕರುಗಳು ಹೇಳ್ತಿದ್ದಾರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಮಂತ್ರಿಗಳ ಚೇಲಗಳು ಏನಿದ್ದಾರೆ ಅವರ ಮುಖೇನವಾಗಿ ಈ ಒಂದು ಡೀಲಿಂಗ್ಗಳು ನಡೀತಾ ಇದೆ ಅನ್ನುವಂತಹ
ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು, ಅವ್ರು ಏನ್ ಮಾತನಾಡಿದ್ದಾರೆ ಅಂತ ಕೇಳಿಸ್ಕೊಂಡು ಆಮೇಲೆ ಮುಂದುವರಿಯೋಣ. ಆ ಗುತ್ತಿಗೆದಾರ ಸಂಘದವನು ಈ ತರ ಮಂತ್ರಿಗಳು ಪರ್ಸೆಂಟೇಜ್ ಕೇಳಿದ್ದಾರೆ, ನಾವು ಇವತ್ತೊಂದು ಮೀಟಿಂಗ್ ಮಾಡ್ಬೇಕಾಯ್ತು ಮಂತ್ರಿಗಳನ್ನೇ ಭೇಟಿ ಮಾಡ್ಬೇಕು ಅಂತ ಹೋದ್ರೆ ಅಲ್ಲಿ ಎರಡ್ ಮೂರು ಜನ ಇಟ್ಕೊಂಡವ್ರ ಏಜೆಂಟ್ಗಳನ್ನ, ಅವ್ರು ದುಡ್ಡು ತಂದಿರು ಒಳಗೆ ಬನ್ನಿ, ದುಡ್ಡು ಬಂದಿದ್ರು ಹೊರಗಡೆ ಹಿಡಿ ಅಂತಾರಂತ ಹಿರಿ ಅಂತಾರಂತೆ ಮಂತ್ರಿ ಮಂತ್ರಿ ಕೇಳಗಳು. ಇದು ನಡೀತಾ ಇದೆ ಈ ರಾಜ್ಯ, ಇದು ಇವರು ಹೋಗಿ ಡೆಲ್ಲಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ರಾಹುಲ್ ಗಾಂಧಿ ಮುಂದೆ ಕೂತು ಮಾತಾಡ್ಕೊಂಡು ಭ್ರಷ್ಟಾಚಾರ ನಿಲ್ಲಿಸಿ ರಾಜ್ಯದ ಪಾರದರ್ಶಕ ಆಡಳಿತ ತರ್ತಾರ. ಎಸ್, ಇದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮಾತು. ಕೆಲ ದಿನಗಳ ಹಿಂದೆ ಅವರು ವಾಪಸ್ ಯುರೋಪ್ ಪ್ರವಾಸದಿಂದ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿರ್ತಕ್ಕಂಥದ್ದು. ಸೊ ಕುಮಾರಸ್ವಾಮಿ ಅವರು ಮಾಡುವಂತಹ ಆರೋಪಕ್ಕೂ ಅದೇ ರೀತಿ ಈಗ ಸರ್ಕಾರದಲ್ಲಿ ಅಥವಾ ಮಂತ್ರಿಗಳ ವಿಚಾರದಲ್ಲಿ ಆಗ್ತಾ ಇರುವಂತಹ ವಿಚಾರಕ್ಕೂ ಎಲ್ಲ ಒಂದ್ ಕಡೆ ಲಿಂಕ್ ಕಾಣ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ವಿ ಡೋಂಟ್ ನೋ ಬಟ್ ಸ್ಟಿಲ್ ಇಟ್ ಈಸ್ ಅಲಿಗೇಷನ್ ಅನ್ನೋದನ್ನ ಸರ್ಕಾರ ಮಟ್ಟದಲ್ಲಿ ಯಾವ ರೀತಿ ತನಿಖೆ ನಡೆಯುತ್ತೆ, ಅಧಿಕಾರಿಗಳ ಮಟ್ಟದಲ್ಲಿ ಅಧಿಕಾರಿಗಳನ್ನ ಯಾವ ರೀತಿ ತನಿಖೆ ಒಳಪಡಿಸ್ತಾರೆ, ಇವೆಲ್ಲವೂ ಕೂಡ ಪ್ರಶ್ನೆನೆ. ಯಾಕಂತಂದ್ರೆ ಈ ಅಧಿಕಾರಿಗಳು ಅಂದ ತಕ್ಷಣ ಈಗ ವರ್ಗಾವಣೆಗಳಾಗಿದೆ, ಎಲ್ಲರೂ ಕೂಡ ಅವರವರ ಸಚಿವರ ಹಿಡಿತ ಆಗಿರ್ಬೋದು, ಸ್ಥಳೀಯ ಶಾಸಕರು, ಸರ್ಕಾರದ ಹಿಡಿತದಲ್ಲಿರ್ತಕ್ಕಂಥ ಅಧಿಕಾರಿಗಳೇ. ಹಾಗಾಗಿ ಇವರ ಆರೋಪ ಇಷ್ಟು ಸಮಂಜಸ ಅಥವಾ ಅದಕ್ಕೆ ಪ್ರೂಫ್ಸ್ ಇದೆಯಾ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸರ್ಕಾರದ ವಿರುದ್ಧ ಇಂಥ ಗಂಭೀರ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲ ಈ ರೀತಿ ಆರೋಪ ಸುಳ್ಳು ಅನ್ನುವಂಥದ್ದು ಸರ್ಕಾರದಿಂದ ಬರುವಂತಹ ಉತ್ತರ. ದಟ್ ಈಸ್ ನ್ಯಾಚುರಲ್ ನ್ಯಾಚುರಲ್ ಅದು ಕೆಲವೊಂದು ಬಾರಿ ಅಲ್ಲ, ಬಹಳಷ್ಟು ಬಹಳ ಯಾರೇ ಅಧಿಕಾರದಲ್ಲಿರಲಿ, ಕೇವಲ ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಅಂತಲ್ಲ, ಜೆಡಿಎಸ್ ಅಂತಲ್ಲ, ಯಾರೇ ಅಧಿಕಾರದಲ್ಲಿದ್ರು ಕೂಡ ಯಾವ್ದಾದ್ರು ಅವರ ಸರ್ಕಾರದ ಮೇಲೆ ಆರೋಪಗಳು ಬಂತು ಅಂತಂದಾಗ ನ್ಯಾಚುರಲಿ ಅವರು ಅದನ್ನು ಡಿನೈ ಮಾಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ, ಅವ್ರು ಮಾಡ್ತಾರೆ. ಸೊ ಈ ರೀತಿಯಾಗಿ ಅಧಿಕಾರಿಗಳಿಂದ ಪತ್ರ ಬಂದಂತಹ ಸಂದರ್ಭದಲ್ಲಿ ಐ ಥಿಂಕ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅಂತ ಹೇಳಿ ನನಗನ್ಸುತ್ತೆ. ಯಾಕೆಂತಂದ್ರೆ ಅದು ನಕಲಿ ಪತ್ರ ಅಂಥೇಳಿ ಕೂಡ ಮನೆಯ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದರ ತನಿಖೆ ಆದರೂ ಆಗ್ಬೇಕಲ್ಲ, ಈಗ ಎಲ್ಲಿಂದ ಅದರ ಮೂಲ ಎತ್ತ ಅಂತ ಹೇಳಿ ಕೂಡ ಗೊತ್ತಾಗ್ಬೇಕಲ್ಲ. ಸೊ ಅದು ಕೂಡ ಆಗಬೇಕಾಗತ್ತೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಮಾಜಿ ಸಚಿವರು, ಇವರು ಕೂಡ ಈ ಏನು ಲೆಟರ್ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಕೃಷಿ ಅಧಿಕಾರಿಗಳು, ಮಂಡ್ಯ ಜಿಲ್ಲೆ ಅಧಿಕಾರಿಗಳು ಪ್ರತಿಯೊಂದು ವಿಷಯವನ್ನು ಕೂಡ 8 ಲಕ್ಷ ಪಡೀತಾ ಇದ್ದಾರೆ. ನೀನು ಈ ಕಡೆ ಪತ್ರ ಬರೆದಿದ್ದು ರಾಜ್ಯದ ಇತಿಹಾಸ ಹೇಳುತ್ತಲೇ ಬರೀ ರಾಜ್ಯಪಾಲರು ತುಂಬ ಸ್ಪಷ್ಟವಾಗಿ ಇದನ್ನ ಸಂಬಂಧಪಟ್ಟ ಅಧಿಕಾರಿ ನಂದಿತಾ ಶರ್ಮಾ ಕಾಂಗ್ರೆಸ್ಗೆ ಅದನ್ನು ಎಲ್ಲ ನೀರು ಕರೆಸಿದ್ದಾರೆ. ಆ ಅಧಿಕಾರಿಗಳು ಹೇಳಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು, ಇಲ್ಲ ಅಂತಂದ್ರೆ ನಾವು ಕುಟುಂಬ ಸಮೇತ ವಿಷಾಕ್ರಮ ಸಾಯ್ಬೇಕಾಗುತ್ತೆ ಅಂತ ಅವರು ಹೇಳಿಕೆಯನ್ನ ರೈತರಿಗೂ ಕೊಟ್ಟು ಹೇಳಿರೋದ್ರಿಂದ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಚಲುವರಾಜಸ್ವಾಮಿಯನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಈ ಮೊದಲನೇದು. ಎರಡನೇದು, ಇದ್ರ ಬಗ್ಗೆ ತನಿಖೆ ಮಾಡಿ ಯಾರ್ಯಾರು ಇದರಲ್ಲಿ ಹಣವನ್ನು ಲೂಟಿ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಬಂಧಪಟ್ಟವರ ಬಗ್ಗೆ ಕ್ರಮ ತಗೋಬೇಕು ಅಂತ ಮಾಡಿಕೊಂಡು. ಎಸ್, ಇದು ಮಾಜಿ ಸಚಿವರಾಗಿರುವಂತಹ ಕೆ ಎಸ್ ಈಶ್ವರಪ್ಪನವರ ಹೇಳಿಕೆ. ಈ ರೀತಿಯಾಗಿ ಆಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಇದೇ ಮೊದಲ ಬಾರಿ ಅನ್ಸನ್ಸುತ್ತೆ ಅಂಥೇಳಿ ಕೆ ಎಸ್ ಈಶ್ವರಪ್ಪನವರು ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದ್ದಾರೆ. ಈಗ ಸರ್ಕಾರದ ಭಾಗವಾಗಲಿ ಅಥವಾ ವಿರೋಧ ಪಕ್ಷದ ಭಾಗವಾಗಲಿ ಅಲ್ಲ, ಬಟ್ ಒಂದು ಪಕ್ಷದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರು ಬ್ಯಾಕ್ ಟು ಬ್ಯಾಕ್ ತಮ್ಮ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಅವರು ಕೊಡುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಸರ್ಕಾರವನ್ನ ಒಂದು ರೀತಿಯಾಗಿ ಕಿವಿ ಹಿಂಡುವಂತಹ ಕೆಲಸವನ್ನ ಕೆ ಎಸ್ ಈಶ್ವರಪ್ಪನವರು ಮಾಡ್ತಾನೆ ಇರ್ತಾರೆ. 8-10 ಲಕ್ಷ ರೂಪಾಯಿ ಕೇಳ್ತಾರೆ ಅಂತ ಹೇಳಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತಂದ್ರೆ ಇಟ್ಸ್ ಎ ಸೀರಿಯಸ್ ಇಶ್ಯೂ, ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ಇದನ್ನ ತನಿಖೆ ಆಗ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ಕೆ ಎಸ್ ಈಶ್ವರಪ್ಪನವರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇರ್ತಕ್ಕಂಥ ಸಚಿವರು, ಉಪಮುಖ್ಯಮಂತ್ರಿಗಳು ಏನಂತಾರೆ ಈ ಒಂದು ಆರೋಪದ ಕುರಿತಂತೆ? ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ? ಬನ್ನಿ. ತನಿಖೆ ತನಿಖೆ ಮಾಡಿಸಲಿ, ಯಾರ್ಯಾರು ಪತ್ರ ಬರೀತಾರೆ ತನಿಖೆ ಮಾಡಿಸಲಿ. ನನ್ನ ಮೇಲೂ ಕುಮಾರಸ್ವಾಮಿ ಅವರೇ ಹೇಳಿದರು,
ಅದು ಬೇಕಾದ್ರೆ ಅಫಿಷಿಯಲ್ ಆಗಿ ಹೋಗಿ ಪ್ರೈಮ್ ಮಿನಿಸ್ಟರ್ ಅನ್ನು ಭೇಟಿ ಮಾಡಿ ಮಾಡಿ. ಈಗ ನನಗೆ ಅಶೋಕ್ ಕಾರಣ ಅವರು ಒಂದು ನಾವೇನೋ ಬಿಲ್ಗಳು ಕೊಟ್ಟಾರ ಸರ್ ತನಿಖೆ ಮಾಡಿಸಿ ಅಂತ ಅವರು ಅಸೆಂಬ್ಲಿಯಿಂದ ಅಡ್ವೈಸ್ ಮಾಡ್ತಾರೆ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ, ನೈಜತೆ ನೋಡ್ತಾ ಇದ್ದೀವಿ. ಕೆಲಸ ಆಗಿತ್ತು, ಕಂಪ್ಲೀಟ್ ಆಗಿತ್ತು ಅಂದ್ರೆ ಖಂಡಿತ ಬಿಲ್ ಕೊಡ್ತೀವಿ. ಯಾರು ಬಿಲ್ ಕೊಡಿಲ್ಲ, ಪತ್ರ ಬರ್ದಿರೋದು ನಿಜನಾ ಸರ್? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ವೆಲ್, ಇದು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರ ಮಾತು ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ, ಅಂದರೆ ಈ ರೀತಿಯಾಗಿ ಆರೋಪ ಕೇಳಿಬರ್ತಾ ಇದೆ, ಅದೇ ರೀತಿ ರಾಜ್ಯಪಾಲರಿಗೆ ಒಂದಷ್ಟು ಜನ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರಕರ್ತರು ಕೇಳಿದಂಥ ಸಂದರ್ಭದಲ್ಲಿ ತನಿಖೆ ಮಾಡಿಸೋಣ ಬಿಡಿ ಅಂತ ಹೇಳಿ ಒಂದು ಉತ್ತರವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಕಂಟಿನ್ಯೂಯೇಷನ್ ಟು ದ್ಯಾಟ್, ಕುಮಾರಸ್ವಾಮಿಯವರು ಕೂಡ ನನ್ನ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ, ಅದನ್ನು ತನಿಖೆ ಮಾಡಿಸೋಣ. ಅದರ ಜೊತೆಗೆ ಇನ್ ದ ಫ್ಲೋರ್ ಆಫ್ ದ ಹೌಸ್ ಸದನದಲ್ಲಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು, ಅವರು ಕೂಡ ಸದನದಲ್ಲಿ ಈ ರೀತಿಯಾಗಿ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗಿವೆ, ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ. ಅದನ್ನು ಕೂಡ ತನಿಖೆ ಮಾಡಿಸೋಣ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಗೊತ್ತಿಲ್ಲ ಇದು ಯಾವ ತಾರ್ಕಿಕ ಅಂತ್ಯವನ್ನು ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ 2.0 ಸರ್ಕಾರದ ಸಂದರ್ಭದಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಇನ್ನೇನು ಕೆಲ ದಿನಗಳು ಹೋಯಿತು ಅಂತಂದರೆ 3 ತಿಂಗಳುಗಳು ಆಗತ್ತೆ. 3 ತಿಂಗಳ ಒಳಗಾಗಿ ಈ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪ, ಈ ರೀತಿಯಾದಂತಹ ಲಂಚದ ಆರೋಪ ಓರ್ವ ಮಂತ್ರಿಯ ಮೇಲೆ ಕೇಳಿಬರ್ತಾ ಇರತಕ್ಕಂಥದ್ದು, ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಗೊತ್ತಿಲ್ಲ ಈ ರೀತಿಯಾಗಿ ಯಾರ್ಯಾರು ಮತ್ತೆ ಬೇರೆ ಆರೋಪಗಳನ್ನು ಮಾಡ್ತಾರೆ ಅದು ಕೂಡ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವರ 2ನೇ ಅವಧಿಯ ಸರ್ಕಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಲಂಚದ ಆರೋಪ ಕೇಳಿಬರ್ತಿರ್ತಕ್ಕಂಥದ್ದು. ಸೊ ಸರ್ಕಾರ ಯಾವ ರೀತಿಯಾಗಿ ಇದನ್ನು ತೆಗೆದುಕೊಂಡು ಹೋಗುತ್ತೆ, ಅದೇ ರೀತಿ ವಿಪಕ್ಷಗಳು ಯಾವ ರೀತಿಯಾಗಿ ಇದನ್ನು ಕಂಟಿನ್ಯೂ ಮಾಡ್ತಾವಾ ಇಲ್ವಾ ಅದನ್ನು ಅಲ್ಲಿಗೆ ಬಿಟ್ಟು ನಾರ್ಮಲ್ ಆಗಿ ಕೇಳಿ ಬಂದಿದ್ರೆ ಅಥವಾ ಪತ್ರ ಎಲ್ಲ ಹರಿದಾಡ್ತಿದ್ರೆ ಇದೆಲ್ಲ, ಬಟ್ ರಾಜ್ಯಪಾಲರಿಗೆ ಹೋಗಿದೆ, ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಕರೆಕ್ಟ್, ಇದರ ಬಗ್ಗೆ. ಬಟ್ ಅದು ನಂಗೆ ಗೊತ್ತಿಲ್ಲ. ಈಗ ಅವರು ಫೇಕ್ ಲೆಟರ್ ಅಂತ ಹೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ ಮಂತ್ರಿಗಳೇ, ಖುದ್ದು ಕೃಷಿ ಇಲಾಖೆಯ ಸಚಿವರೇ ಹೇಳ್ತಿದ್ದಾರೆ. ಫೇಕ್ ಲೆಟರ್ ಆದಂತಹ ಸಂದರ್ಭದಲ್ಲಿ ಅದರಲ್ಲಿ ರಾಜ್ಯಪಾಲರ ಕಚೇರಿಯ ಸೀಲ್ ಇದೆ, ಅದನ್ನ ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿರುವಂತಹ ಉಲ್ಲೇಖ ಇದೆ. ಈ ಸೀಲ್ಗಳೆಲ್ಲ ಎಲ್ಲಿಂದ ಬಂದ್ವು? ಇನ್ ಫಿನ್ ಕೇಸ್ ಇಫ್ ಇಟ್ ಇಸ್ ಅ ಫೇಕ್ ಲೆಟರ್, ಸೊ ಅದನ್ನು ಅದನ್ನಾದ್ರೂ ಕೂಡ ತನಿಖೆ ಆಗ್ಬೇಕಾಗತ್ತಲ್ಲ. ಆ ತನಿಖೆ ಆದ್ರೂ ಆಗ್ಲಿಲ್ಲ ಅಂತಂದ್ರೆ ಯಾರಿಗೆ ಮನಸೋ ಇಚ್ಛೆ ಬೇಕಾದಂತೆ ಈ ರೀತಿಯಾಗಿ ಸೀಲು ಸಿಗ್ನೇಚರ್ ಗಳನ್ನ ಮಾಡಿ ಫೇಕ್ ಲೆಟರ್ ಬಿಡುವಂತದ್ದು ಈ ರೀತಿಯಾಗಿ ಇರುವಂತಹ ಸನ್ನಿವೇಶಗಳು ತಗ್ಗಬೇಕಾಗತ್ತೆ. ಆಮೇಲೆ ಈಗ ಫೇಕ್ ಸುದ್ದಿಯನ್ನ ಹಬ್ಸೋರ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಪೊಲೀಸ್ ಸ್ಟೇಷನ್ ಕಟ್ಟುನಿಟ್ಟಿನ ಕೆಲವೊಂದಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟು ಹೊರಗೆ ಬರಬೇಕು ಯಾರು ಮಾಡಿದ್ರು ಅನ್ನೋ. ಬಟ್ ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಅವರು ಅಧಿಕಾರಕ್ಕೆ ಬಂದ ಕೆಲ ದಿನಗಳಲ್ಲೇ ಈ ಒಂದು ವಿಚಾರವನ್ನ ಅಂದ್ರೆ ಸೂಚನೆಯನ್ನ ಪೊಲೀಸ್ ಇಲಾಖೆಗೆ ನೀಡಿದ್ರು. ಇನ್ ಕೇಸ್ ಫೇಕ್ ಆಗಿದ್ರೆ ಓಕೆ, ಬಟ್ ಇಟ್ ಈಸ್ ಎಲ್ಲಾದ್ರೂ ಈ ರೀತಿ ಅಲಿಗೇಷನ್ ಇಟ್ಕೊಂಡು ಸುಮ್ಮನೆ ಸರ್ಕಾರ ಮುಂದುವರೆದ್ರೆ ಇಲ್ಲ ಇಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಾ ಇದ್ರೆ ಖಂಡಿತ ಇದೊಂದು ವಿಪಕ್ಷಗಳಿಗೆ ಅಸ್ತ್ರ. ಬಟ್ ಈ ವಿಚಾರವನ್ನ ವಿಪಕ್ಷಗಳು ಯಾವ ರೀತಿಯಾಗಿ ತೆಗೆದುಕೊಳ್ತಾವೆ, ಅದೇ ರೀತಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಾ ಇದೆ. ಈ ವಿಚಾರವಾಗಿ ಏನಾದರೂ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅಥವಾ ಈ ರೀತಿಯಾದಂತಹ ಆರೋಪ ಬಂದಿದೆ ಅದನ್ನ ಸಮಗ್ರ ತನಿಖೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಬಟ್ ಅದರ ಜೊತೆಗೆ ವಿಪಕ್ಷಗಳಾದಂತಹ BJP ಹಾಗೂ JDS ಇದನ್ನ ಯಾವ ರೀತಿಯಾಗಿ ನೋಡುತ್ತೆ, ಅಗೇನ್ ಆರೋಪಗಳ ಸುರಿಮಳೆಯೇ ಮೇಲೆ ಮೇಲೆ ಬರುತ್ತಾ ಅಥವಾ ಇದು ತನಿಖೆಯಾಗಿ ಸತ್ಯಾಂಶ ಹೊರಬರುತ್ತಾ, ಅದು ನಿಜವಾಗಿಯೂ ಫೇಕ್ ಲೆಟರ ಅಥವಾ ಅಧಿಕಾರಿಗಳು ನಿಜವಾಗಿಯೂ ಬರೆದಿರೋದ ಅನ್ನೋದು ಕೂಡ ರಾಜ್ಯದ ಜನತೆಯ ಗಮನಕ್ಕೆ ತರುವಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಈ ಹೊತ್ತಿನ ಅಪ್ಡೇಟ್ಸನ್ನು ನಾನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಕರ್ನಾಟಕ ತಕ್. ಜೆಎನ್ಟಿ ಪರ್ ಹುನರ್ ಕಾ ಮೇಲಾ ಆಮ್ ಲೋಗೋ ಕೆ ಖಾಸ್ ಟ್ಯಾಲೆಂಟ್ ಕೆ ಲಿಯೆ ಶಾನದಾರ್ ಮಂಚ್ ಆಪ್ಕೆ ಪಾಸ್ ಹೈ ಆಮ್ ಸೆ ಖಾಸ್ ಬನ್ನೆ ಕಾ ಬೆಹತರೀನ್ ಮೌಕಾ ಬನಾಯಿಯೇ ಅಪ್ನೆ ಹುನರ್ ಕಾ ವೀಡಿಯೋ ಔರ್ ವಾಟ್ಸಪ್ ಕೀಜಿಯೇ ಹಮೇ ಇಸ್ ನಂಬರ್ ಪರ 7666998665 ಟು ದಿಖಾಯಿಯೇ ದುನಿಯಾ ಕೋ ದಮ್ ಬನ್ನೆ ಜೆಎನ್ಟಿ ಶೋ ಸ್ಟಾಪರ್.